ಪರಮೇಶ್ವರ ದೇವಸ್ಥಾನದ ಈ ನವೀಕರಣ ಕೊಂಡ ಸಭಾ ಕಾರ್ಯಕ್ರಮದ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲೆಲ್ಲ ನಾವು ಭಾಗಿಯಾಗಿದ್ದೇವೆ. ಆಡಳಿತ ಸಮಿತಿಯವರು ಒಂದಷ್ಟು ಪ್ರಗತಿಪರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಬಹುಶಃ ಈ 3 ವರ್ಷದಲ್ಲಿ ಕೆಲವು ಯೋಜನೆಗಳನ್ನು ಜಾರಿ ತಂದು ಲೋಕಾರ್ಪಣೆಗೆ ತಯಾರು ಮಾಡಿ ಇಟ್ಟಿದ್ದಾರೆ. ಅದರಲ್ಲೂ ಈ ನವೀಕರಣ ಕೊಂಡ ಸಭಾಭವನ ಕೂಡ ಒಂದು. ಈ ಹಿಂದೆ ನಾವು ಒಂದು ಅನ್ನ ಸಂದರ್ಪಣೆಗೆ ಒಂದು ಹಾಲನ್ನು ಕೂಡ ಕಾರ್ಯಕ್ರಮದನ್ನು ಬಾಗಿಲಿಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲೂ ಅದನ್ನು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಇದರಲ್ಲಿ ಈ ಸಭಾಭವನದಲ್ಲಿ ಇನ್ನೊಂದು ಸಭಾಭವನದ ಯೋಜನೆ ಕೂಡ ಇವಾಗ ಕಾಮಗಾರಿ ಚಾಲನೆಯಲ್ಲಿದೆ. ಅದರಲ್ಲಿ ಪ್ರಶ್ನೆಯಲ್ಲಿ ಕೇಳಿ ಬಂದ ಥರ ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿ ಅದನ್ನು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಮುಳಿಯ ಪ್ರಸಾದ್ ಅವರು ಏನಿದ್ದಾರೆ, ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು, ನಾನು ಮತ್ತು ಅವರು ಮೊನ್ನೆ ಎಂಡೋಮೆಂಟ್ ಧಾರ್ಮಿಕ ದತ್ತಿ ಇಲಾಖೆಯ ಕಮಿಷನರ್ ಅವರ ಹತ್ರ ಹೋಗಿ ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿದ್ದೇವೆ. ದೇವಸ್ಥಾನವನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಆ ನಿಟ್ಟಿನಲ್ಲಿ ಕೆಲವು ಪ್ರಪೋಸಲ್ಗಳು ಅಂದರೆ ಪ್ರಸ್ತಾವನೆಯನ್ನು ನಾವು ಸಲ್ಲಿಸಿದ್ದೇವೆ. ಈ ಕರಾವಳಿ ಭಾಗ ಧಾರ್ಮಿಕತೆಗೆ ಹೆಚ್ಚು ಆದ್ಯತೆ ಕೊಟ್ಟಂಥದ್ದು. ನಾವು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯವನ್ನು 2 ಕ್ಷೇತ್ರಗಳನ್ನು ಗಣನೆಗೆ ತೆಗೊಂಡ್ರೆ ಬಹುಶಃ ಅಲ್ಲಿ ಬರುವಂಥ ಭಕ್ತಾದಿಗಳು ಏನಿದ್ದಾರೆ, ಆ ಭಕ್ತಾದಿಗಳ 50% ಅಂದರೆ ಅರ್ಧ ಭಾಗದಷ್ಟು ಜನ ನಾವು ಉಪ್ಪಿನಂಗಡಿ ಮತ್ತು ಪುತ್ತೂರು ಮೂಲಕ ಅವರನ್ನು ಕಳಿಸ್ಕೊಡುವಂಥ ಕೆಲಸ ಮಾಡಿದರೆ ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಆಗ್ತದೆ. ಜೊತೆ ಬನ್ನಿ, ನೀವು ಉಪ್ಪಿನಂಗಡಿಗೆ ಬನ್ನಿ ಅಂತ ಹೇಳಿದ್ರೆ ಯಾರು ಬರುವುದಿಲ್ಲ. ನಾವು ಉಪ್ಪಿನಂಗಡಿಗೆ ಅವರನ್ನು ಬರೆಸ್ಬೇಕು. ಉಪ್ಪಿನಂಗಡಿಯಲ್ಲಿ ಕೂಡ ಅದು ಪುಣ್ಯಕ್ಷೇತ್ರ, ಅಲ್ಲಿ ಕೂಡ ನಾವು ಒಂದಷ್ಟು ಯೋಜನೆಯನ್ನು ಮಾಡಿದ್ದೀವಿ. 15 ದಿವಸದೊಳಗೆ ಅದಕ್ಕೆ ಒಂದು 15-20 ದಿವಸದೊಳಗೆ 7-8 ಸೆನ್ಸ್ ಜಾಗವನ್ನು ಅದಕ್ಕೆ ನಿಗದಿ ಮಾಡಿದರೆ ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಕೂಡ ಒಂದೂವರೆ ವರ್ಷದಲ್ಲಿ ನಾವು ಅದನ್ನು ಶಿಫ್ಟ್ ಮಾಡಿ ಆ ದೇವಸ್ಥಾನದಿಂದ ಎದುರುಗಡೆ ಪೂರ್ತಿ ನಮಗೆ ಅದು ಓಪನ್ ಅಪ್ ಆಗಬೇಕು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. Suddhi Channel. Chanakshanada Suddhigagi.